ನಮಸ್ಕಾರ ಗೆಳೆಯರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರ ದಿನನಿತ್ಯದ ಜೀವನದ ಬಗ್ಗೆ ಪ್ರತಿದಿನ ಹೊಸದಾದಂಥ ಒಂದು ಮಾಹಿತಿಗಳನ್ನ ತಿಳಿದುಕೊಳ್ಳೋದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಗಳೇರೆ ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರಿ ಯಾವ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೋ ಆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಇರೋದಿಲ್ಲ ಎಂದು ಹೇಳಲಾಗುತ್ತೆ ಆದರೆ ನಾವು ಲಕ್ಷ್ಮಿಗೆ ಎಷ್ಟೇ ಪೂಜೆ ಮಾಡಿದರೂ ಕೂಡ ಈ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುವುದಿಲ್ಲ ಎಂದು ಹೇಳಲಾಗುತ್ತೆ ಹಾಗಿದ್ದರೆ ಈ ಕೆಲಸಗಳು ಯಾವುದು ಶಾಸ್ತ್ರಗಳ ಪ್ರಕಾರ ನಾವು ಯಾವ ಕೆಲಸಗಳನ್ನ ಮಾಡಿದರೆ ಲಕ್ಷ್ಮಿಯನ್ನು ನಾವು ಒಲಿಸಿಕೊಳ್ಳಬಹುದು ಹಾಗೆ ಮನೆಯಲ್ಲಿ ಎಂದಿಗೂ ಕೂಡ ಬಿಟ್ಟೋಗದಂತೆ ನೋಡಿಕೊಳ್ಳಬಹುದು ಎಂಬುದನ್ನು ತಿಳಿಯಲು ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ ಗೆಳೆರೆ ಹೆಣ್ಣು ಮಕ್ಕಳಿಗೆ ಮನೆಯ ಒಂದು ಲಕ್ಷ್ಮಿ ಎನ್ನುವ ಒಂದು ಸ್ಥಾನವನ್ನು ನಾವು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನೀಡಿದ್ದೇವೆ ಅಂತಲೇ ಹೇಳ್ಬೋದು ಹಾಗಾಗಿ ಇದರಲ್ಲಿ ಮೊದಲನೇ ಒಂದು ವಿಚಾರಕ್ಕೆ ಬಂದರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಮನೆಗೆ ಬರುವಂಥ ಒಂದು ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಕೂಡ ಒಂದು ಭಾಳನೇ ಒಂದು ದೊಡ್ಡ ಒಂದು ಕಾರ್ಯವಾಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮನೆಗೆ ಅತಿಥಿಗಳು ಬಂದಾಗ ನಾವು ಅವರನ್ನು ಎಷ್ಟು ಒಂದು ಸತ್ಕಾರ ಮಾಡ್ತೀವಿ ಅಥವಾ ಒಂದು ಸೇವೆಯನ್ನು ಮಾಡ್ತೀವಿ ಅದರ ಮೇಲೆ ಕೂಡ ಲಕ್ಷ್ಮೀ ನಮ್ಮ ಮನೆಯಲ್ಲಿ ಇರ್ತಾಳೋ ಇಲ್ಲವೋ ಎಂಬುದನ್ನು ನಾವು ಡಿಸೈಡ್ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮನೆಯ ಒಂದು ಗಂಡಸರು ಹೊರಗಡೆ ತಮ್ಮ ಒಂದು ಕೆಲಸಗಳಲ್ಲಿ ತುಂಬ ಬಿಸಿ ಇರ್ತಾರೆ ಹಾಗಾಗಿ ಅವರಿಗೆ ಅತಿಥಿ ಸೇವೆ ಅಥವಾ ಅತಿಥಿ ಸತ್ಕಾರವನ್ನು ಮಾಡಲು ತುಂಬ ಒಂದು ಕಷ್ಟ ಆಗ್ಬೋದು ಹಾಗಾಗಿ ಮನೆಯಲ್ಲಿ ಹೆಣ್ಣುಮಕ್ಕಳು ಇರೋದರಿಂದ ಅವರಿಗೆ ಈ ಒಂದು ಅತಿಥಿ ಸತ್ಕಾರ ಅಥವಾ ಅತಿಥಿ ಸೇವೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟು ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಯಾಕೆ ಅಂದರೆ ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು ನಿಮಗೆ ಒಂದು ಗಾದೆ ಕೂಡ ನಿಮಗೆ ಗೊತ್ತಿರ್ಬೋದು ಅತಿಥಿ ದೇವೋ ಭವ ಎನ್ನುವ ಒಂದು ಗಾದೆ ಇದೆ ಈ ಗಾದೆಯ ಪ್ರಕಾರ ನಾವು ಅತಿಥಿಯನ್ನು ಎಷ್ಟು ಚೆನ್ನಾಗಿ ಸತ್ಕಾರ ಮಾಡ್ತೀವಿ ಅಥವಾ ಎಷ್ಟು ಚೆನ್ನಾಗಿ ಅವ್ರಿಗೆ ಅವ್ರಿಗೆ ಏನು ಕೂಡ ಯಾವ ವಿಷಯದಲ್ಲೂ ಕೂಡ ನಾವು ಬೇಜಾರಾಗಿ ಆಗೋ ಆಗೋ ರೀತಿ ನಾವು ಮಾಡಬಾರ್ದು ಅವಮಾನಗಳನ್ನ ಮಾಡಬಾರ್ದು ಅಷ್ಟು ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವ್ರ ಏನಾದರೂ ನಮ್ಗೆ ಏನಾದ್ರು ಸ್ವಲ್ಪ ಹರಿಸಿ ಹೋದ ಹೋಗೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೆ ಹಾಗೆ ಸಾಕಷ್ಟು ಒಂದು ವಿಚಾರದಲ್ಲಿ ವಿಶೇಷವಾಗಿ ಅತಿಥಿಗಳು ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಖುಷಿಯಾಗಿ ಹೋಗೋದ್ರಿಂದ ಲಕ್ಷ್ಮಿ ಕೂಡ ಇದರಿಂದ ಪ್ರಸನ್ನಳಾಗುತ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ನಿಮ್ಮ ಮನೆಗೆ ಅತಿಥಿ ಬಂದಾಗ ಅವರನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಸಾಕಷ್ಟು ವಿಷಯದ ವಿಷಯದಲ್ಲಿ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಒಂದು ವಿಚಾರಕ್ಕೆ ಬಂದರೆ ಅದು ತುಳಸಿ ಅಂತಲೇ ಹೇಳ್ಬೋದು ನಿಮಗೆ ಗೊತ್ತಿರೋ ಹಾಗೆ ತುಳಸಿ ಒಂದು ಲಕ್ಷ್ಮಿ ಒಂದು ಸ್ವರೂಪ ಅಂತ ಹೇಳಲಾಗುತ್ತೆ ನಮ್ಮ ಮನೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ತುಳಸಿಯನ್ನು ನೋಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂಡ ಇರ್ತಾಳೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಾವು ಕೆಲವೊಂದು ವಿಷಯಗಳನ್ನ ನೆನ್ ನೆನ್ಪಿಡ್ಕೊಬೇಕು ಅದರಲ್ಲಿ ಮೊದಲನೇ ಒಂದು ವಿಷಯ ಏನಪ್ಪಾ ಅಂದರೆ ನಾವು ಯಾ ಯಾವಾಗಲೂ ಕೂಡ ನಾವು ಈ ಒಂದು ತುಳಸಿಗೆ ನೀರನ್ನು ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ಬೇಕೋ ಅಂದರೆ ತುಳಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಬೇಕು ಅಂದರೆ ಅದನ್ನು ನಾವು ಚಲ್ಲೋ ಥರ ಇರಬಾರ್ದು ಅಂದರೆ ತುಳಸಿಯಿಂದ ನೀರು ಹೊರಗಡೆ ಸೋರೋ ಥರ ಇರಬಾರ್ದು ನಾವು ತುಳಸಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕೋ ಥರ ಇರಬೇಕು ಅಂತಲೇ ಹೇಳ್ಬೋದು ತುಳಸಿಯಿಂದ ನೀರು ಆಚೆ ಬರೋ ಥರ ಏನಾದರೂ ನಾವು ದಿನ ನೀರು ಹಾಕ್ತಿದ್ದೀವಿ ಅಂದರೆ ಅದು ನಮ್ಮ ಮನೆಯಿಂದ ದುಡ್ಡು ನೀರಿನ ಥರ ಹರಿತಿದೆ ಎನ್ನುವ ರೀತಿ ಅರ್ಥ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ವಿಷಯದಲ್ಲಿ ಒಂದು ಮೊದಲನೇದಾಗಿ ನಾವು ಗಮನವನ್ನು ವಹಿಸಬೇಕು ಅಂತಲೇ ಹೇಳ್ಬೋದು ಅದನ್ನು ಬಿಟ್ಟರೆ ಎರಡನೇ ಒಂದು ವಿಚಾರಕ್ಕೆ ಬಂದರೆ ನಾವು ಪ್ರತಿದಿನ ತುಳಸಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ಒಂದು ದಿನವೂ ಕೂಡ ಬಿಡಬಾರ್ದು ಪ್ರತಿದಿನ ನಮಗೆ ಮಿಸ್ಸೇ ಮಾಡಿದ್ರೆ ಪ್ರತಿದಿನ ನಾವು ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತೀವೋ ಅದೇ ರೀತಿ ನಾವು ತುಳಸಿಗೆ ಕೂಡ ಪೂಜೆಯನ್ನು ನಾವು ಪ್ರತಿದಿನ ಮಾಡಬೇಕು ಅಂತಲೇ ಹೇಳ್ಬೋದು ಈ ರೀತಿ ನೀವು ಪ್ರತಿದಿನ ಪೂಜೆಯನ್ನು ಮಾಡಿದರೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಂಥ ಒಂದು ವಿಶೇಷವಾಗಿ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಕೊನೆಯ ವಿಚಾರ ನಿಮಗೆ ತಿಳಿಸೋಕ್ಕಿಂತ ಮುಂಚೆ ನೀವು ಲಕ್ಷ್ಮಿಯ ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಗೆ ನೀವು ಪಾತ್ರರಾಗಬೇಕು ಅಂತ ನಿಮಗೆ ಇದ್ದರೆ ಜೈ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸಲ್ಲ ನೀವು ಮರಿಬೇಡಿ ಇನ್ನು ಮೂರನೆಯ ಹಾಗೂ ಕೊನೆಯ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಮನೆಯ ಒಂದು ಹೆಣ್ಣು ಮಕ್ಕಳು ಯಾವಾಗಲೂ ಮನೆಯಲ್ಲಿ ತುಂಬ ನೀವು ಹಿಂದಿನ ಕಾಲದಲ್ಲಿ ಕೆಲವೊಂದು ಹಿಸ್ಟಾರಿಕಲ್ ಮೂವೀಸ್ ಅಥವಾ ಹಿಂದಿನ ಧಾರವಾಹಿಗಳನ್ನು ನೋಡೋಣ ನಿಮಗೆ ಗೊತ್ತಿರ್ಬೋದು ಈ ರೀತಿ ಒಂದು ತಲೆಯ ಮೇಲೆ ಒಂದು ಸ್ಕಾರ್ಫು ಅಥವಾ ಏನಾದರೂ ಒಂದು ಬಟ್ಟೆ ಇರುತ್ತೆ ಯಾವಾಗಲೂ ಕೂಡ ಇದು ಕೂಡ ಶಾಸ್ತ್ರೀಯವಾಗಿ ಇದು ತುಂಬಾ ಒಂದು ಒಳ್ಳೆಯದು ಅಂತ ಹೇಳಲಾಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ರೀತಿ ಇದ್ದಾಗ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ಕೂಡ ಇರ್ತಾಳೆ ಅಂತ ಹೇಳಲಾಗುತ್ತೆ ಆದರೆ ಈಗಿನ ಒಂದು ಕಾಲ ಹಾಗೂ ಈಗಿನ ಕಾಲದ ಒಂದು ಫ್ಯಾಷನ್ ಆಗಲಿ ಟ್ರೆಂಡ್ ಆಗಲಿ ಈ ರೀತಿ ಅಷ್ಟೊಂದು ಫಾಲೋ ಮಾಡೋದಿಲ್ಲ ಅಂತಲೇ ಹೇಳ್ತೀನಿ ಅಟ್ಲೀಸ್ಟ್ ನಿಮಗೆ ಈ ರೀತಿ ಕವರ್ ಆಗಿರೋಕ್ಕಾಗಲ್ಲ ಇದು ತುಂಬ ಓಲ್ಡ್ ಫ್ಯಾಷನ್ ಆಯಿತು ಅಂತ ಅನ್ಸಿದ್ರೆ ಅಟ್ಲೀಸ್ಟ್ ನೀವು ಎನ್ ಯಾವತ್ತೂ ಕೂಡ ಹೊರಗಡೆ ಎಲ್ಲರೂ ಹೋಗ್ತಿದ್ದೀರಾ ಅಂದರೆ ಓಪನ್ ಬಿಟ್ಕೊಂಡು ಹೋಗಬೇಡಿ ಅಂತಲೇ ಹೇಳ್ಬೋದು ವಿಶೇಷವಾಗಿ ನೀವು ಕೂಲನ್ನ ಜಡೆ ಕಟ್ಟಿ ಹೊರಗಡೆ ಎಲ್ಲರು ಹೋದರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಜಡೆಯನ್ನು ತೆಗೆಯುವಂಥ ಒಂದು ಅವಕಾಶ ನಿಮಗೆ ಕೇವಲ ನೀವು ವಿಶ್ರಾಂತಿ ಮಾಡುವಾಗ ಮಾತ್ರ ಇರೋದು ಅಂತ ಹೇಳಲಾಗುತ್ತೆ ಯಾಕಂದರೆ ನಿಮಗೆ ಏನಪ್ಪ ಅಂದರೆ ತುಂಬ ಒಂದು ನೆಗೆಟಿವ್ ಎನರ್ಜಿ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈ ರೀತಿ ಆಗೋದರಿಂದ ಹಾಗಾಗಿ ಆದಷ್ಟು ಇದನ್ನು ನೀವು ಅವಾಯ್ಡ್ ಮಾಡಿದ್ರೆ ನಿಮ್ಮ ಮನೆಗೆ ಹಾಗೆ ನಿಮ್ಮ ಒಂದು ಸಂಸಾರಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಈ ಚಿಕ್ಕ ಒಂದು ಉಪಾಯವನ್ನು ನೀವು ಫಾಲೋ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ಈ ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂಚೆನೇ ಹೇಳಿದಾಗೆ ಜೈ ಶ್ರೀಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋಣ ಮರಿಬೇಡಿ ಧನ್ಯವಾದಗಳು